ಒಂದು ಒಳ ಒಪ್ಪಂದ ರಾಜಕೀಯ ಮಾಡ್ಯಾರಂತ ನನಗೆ ಒಂದು ಅನುಮಾನ ಇದೆ. ಆದರೆ ಬಿಡಿ, ಏನು ಮಾಡೋಕ್ಕಾಗಲ್ಲ. ಈಗ ಇಲ್ಲಿ ಭಾಳ ಲೋಪಗಳಿತ್ತು, ಕೆಲವೊಂದು ಬೂತ್ ಕಮಿಟಿ ಇರಲಿಲ್ಲ, ಪಾರ್ಟಿ ಆರ್ಗನೈಸೇಷನ್ ಇರಲಿಲ್ಲ, ಅವೆಲ್ಲ ಸರಿ ಮಾಡ್ಕೊಂಡು ಮಾಡೋ ಸ್ವಲ್ಪ ಕಷ್ಟ ಆಗಿತ್ತು. ಹಾಗಾಗಿ ಅದು ಸೋಲಕ್ಕೆ ಕಾರಣ ಆಗಿದೆ. ಇದು ಶ್ರಮ ವಿಚಾರ ಅಂತ ನಾನು ಭಾವಿಸ್ತೀವಿ. ಮುಂದೆ ಮತ್ತೆ ನೋಡೋಣ, ನಮ್ಮ ಮುಂದೆ ನಾಲ್ಕು ಮೇಲೆ ಮಾಡೇ ಮಾಡ್ತೀವಿ. ಜಿಲ್ಲಾ ಪಂಚಾಯತ್ ಬಂದು ನಾವು ಎಲ್ಲ ಸರಿ ಮಾಡ್ಕೊಂಡು ನಾವು ಮತ್ತೆ ಮಾಡ್ತೀವಿ. ಬಿ ಜೆ ಪಿ ಅವರು ಕಾಂಗ್ರೆಸ್ಸಿಗೂ ವೋಟ್ ಹಾಕಿ ಜೆ ಡಿ ಎಸ್ಗಂತೂ ಹಾಕಬೇಡಿ ಅಂತ ಕ್ಯಾಂಪೇನ್ ಮಾಡಿದರು, ಅದೇನಾದರೂ ನಿಮಗೆ ಹೊಡೆತ ಬಿತ್ತಾ ಅಂತ ಎಲ್ಲ ಆ ಥರ ಮಾಡಿದ್ದಾರೆ. ಅವ್ರ ಉದ್ದೇಶ ಏನು? ಕೆಲವೊಂದು ಬಿ ಜೆ ಪಿಲಿ ಎಲ್ಲರೂ ಅಲ್ಲ, ಕೆಲವರು ಒಂದು ಸ್ವಲ್ಪ ಜನ ಲೀಡರ್ಶಿಪ್ ವಹಿಸಲು ಆ ಥರ ಮಾಡಿದ್ದಾರೆ ಅಂತ ನಮ್ಮ ಎಲ್ಲ ಸಾರ್ವಜನಿಕರಿಗೆ ಗೊತ್ತಾಗಿದೆ. ಇಲ್ಲಾದ್ರೆ ನೀವು ಪಕ್ಷ ಬಿಟ್ಟಿದ್ದು ಹೊಡ್ತಾ ಬಿತ್ತಾ ಏನಾದರೂ? ಅಲ್ಲ, ಬಿ ಜೆ ಪಿ ನಾನೇ ಕಟ್ಟಿ ಬೆಳೆಸಿದ್ದಲ್ಲ ಸರ್. ಇವತ್ತು ನಾನೇ ಇಲ್ಲಿ ಮೂಡಿಗೆರೆ ಅಲ್ಲಿ ಗಲ್ಲಿಗಲ್ಲಿಂದ ಕಟ್ಟಿ ಬೆಳೆಸಿದ್ದು. ಮತ್ತು ಅದು ಹಾಗಾಗಿ ಆಗಲಿ, ನಾನು ಯಾರನ್ನು ಕರೆಯೋಕೆ ಹೋಗಲ್ಲ, ನನ್ನ ಪಾಡಿಂದ ಬಂದಿನ ಅಷ್ಟೇ. ಅವರೆಲ್ಲ ಅಲ್ಲೇ ಹೊಂದ್ಕೊಂಡ್ರು, ಹಾಗಾಗಿ ಅದು ಒಂದು ಕಾರಣ ಇದೆ. ಈಗ ಸಿ ಟಿ ರವಿ ಅವರು ನಿಮ್ಮ ಬಗ್ಗೆ ನಿಮಗೆ ಪಕ್ಷ ಟಿಕೆಟ್ ಕೊಡಲಿಕ್ಕೂ ಹಿಂದೇಟು ಮಾಡಿ ನಿಮಗೆ ಒಳತಂತ್ರ ಮಾಡಿದರು. ನೀವು ಒಂದು ಮಾತು ಹೇಳಿರಿ ಹಿಂದೆ, ಯಡಿಯೂರಪ್ಪ ಸ್ವಿಚ್ ಆಫ್ ಮಾಡ್ತು ಅಂದರೆ ಸಿ ಟಿ ರವಿ ಹೋಗ್ತಂತೆ. ಬಟ್ ಇಡೀ ಇದೇ ಸ್ಕ್ರಿಪ್ ಆಯ್ತಲ್ಲ, ಇದಕ್ಕೆ ಏನು ಹೇಳ್ತೀರಾ? ಸತ್ಯ ವಿಚಾರ, ಸ್ವಿಚ್ ಆಫ್ ಮಾಡಲಿಲ್ಲ, ಮಾಡಿದರೆ ಇವತ್ತೇ ಬರೋದು ಆಯಿತಾ. ಆದರೆ ನಾನು ಹೇಳಿ, ನಾನು ಮಾತು ಸತ್ಯ ಅಂತ ನಂಗೆ ಗೊತ್ತಿತ್ತು ಹಾಗಾಗುತ್ತಂದ್ರೆ ಅದು ಈಗ ಆಗಿದೆ, ಅದನ್ನು ಅವರು ಅನುಭವಿಸ್ತಾರೆ. ಹಾಗೆಯೇ ಸಿ ಟಿ ರವಿ ಅವರಿಗೆ ಒಂದು ಮಾತನ್ನು ಹೇಳ್ತೀನಿ. ಒಂದು ನನ್ನ ಬಿ ಜೆ ಪಿಯಿಂದ ಕಳಿಸಿದರು ಸಿ ಟಿ ರವಿ ಅವರು, ನನ್ನ ಬಿ ಜೆ ಪಿಯಿಂದ ಕಳಿಸಿದ್ದಾರೆ. ಆಗ ಅವರು ಕ್ಷೇತ್ರದಿಂದ ಖಾಲಿ ಮಾಡಬೇಕಾಗುತ್ತೆ. ಅದು ಇನ್ನು ಮುಂದೆ ವೀರಶೈವ ಲಿಂಗಾಯತ ಕ್ಷೇತ್ರ, ಇನ್ನು ಮುಂದೆ ಈ ಗಳಿಗೆ ನೆನ್ನೆಯಿಂದ ಅದು ವೀರಶೈವ ಲಿಂಗಾಯತ ಕ್ಷೇತ್ರ. ಇವರು ದತ್ತಮಾಲೆ ಇರ್ಬೋದು ಅಥವಾ ಬೇರೆ ಬೇರೆ ಎಂಥದ ಈ ಥರ ಘಟನೆಗಳನ್ನ ಇಟ್ಕೊಂಡು ಇರ್ಬೋದು, ಮೋಟಿವೇಟ್ ಮಾಡ್ಕೊಂಡು ಇನ್ನು ಮುಂದೆ ಆಗಲ್ಲ. ಇದು ಮುಂದೆ ಇನ್ನು ಮುಂದೆ ಅದು ವೀರಶೈವ ಲಿಂಗಾಯತ ಕ್ಷೇತ್ರ ನೆನ್ನೆಯಿಂದ. ಯಾವುದೇ ಕಾರಣಕ್ಕೂ ಒಕ್ಕಲಿಗ ಜನಾಂಗಿರೋದು 6,000 ಜನ ಅಲ್ಲಿ, ಅದು ನೆನ್ನೆಗೆ ಅವರು ಔಷಧ ಅವರೇ ಖಾಲಿ ಮಾಡೋರು. ನನ್ನನ್ನು ಬಿ ಜೆ ಪಿನ ಖಾಲಿ ಮಾಡಿಸಿದ್ರೆ ಅವರು ಕ್ಷೇತ್ರದ ಖಾಲಿ ಮಾಡೋಕ್ಕಾಗುತ್ತೆ. ಬಟ್ ಇಡೀ ಬಿ ಜೆ ಪಿನೇ ಸ್ವೀಪ್ ಕಾರಣ ನಿಮ್ಮನ್ನು ಹೊರಗೆ ಹಾಕಿದ್ದೆ ಒಂದು. ಹೌದು, ನನ್ನ ಹೊರಗೆ ಹಾಕಿದ್ದಕ್ಕೆ ಭಾಳ ಒಬ್ಬರು ಸಾಮಾನ್ಯ ಜನ ಹೇಳ್ತಾರೆ, ಕುಮಾರಸ್ವಾಮಿ ಕೈ ಬಿಟ್ಟು ಕಾಣಕ್ಕಾಗಿ ಬಿಟ್ಟು ಕಾಣ ಐದು ಹೋಗುತ್ತೆ ಅಂತ ಅವ್ರು ಹೇಳಿದರು. ಅವರು ಒಬ್ರು ಯಾರು ಹೇಳಿದರು, ಕನಗಿರಿ ಪಾಪಣ್ಣ ಅಂತ. ಅವ್ರನ್ನ ಬಿಟ್ಟರೆ ಐದು ಜನ ಸೋಲ್ತೀರಿ ಅಂತ ಅದನ್ನೇ ತೆಗೆದೆ. ನೋಡಿ, ವೈರಲ್ ಆಗಿ ನೋಡಿ ಅದು ಸತ್ಯ. ಅವ್ರ ಮಕ್ಕಳು ಆಣೆ ಮಾಡಿ ಹೇಳ್ತೀನಿ, ನನ್ನ ಮಗನ ಆಣೆಗೂ ಕುಮಾರಸ್ವಾಮಿ ಕೈ ಬಿಟ್ಟರೆ ಐದು ಜನ ಸೋಲ್ತೀರಿ ಅಂತ. ಹಂಗೆ ಆಗಿದೆಯಲ್ಲ.